ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅಡುಗೆ ನೈನ್. ಬನ್ನಿ, ಇವತ್ತೊಂದು ಹೊಸ ರೆಸಿಪಿ ನಾನು ಹೇಳ್ಕೊಡ್ತೇನೆ. ಕಾರ್ನ್ ಬಜ್ಜಿ ಅಂತ ನಾವು ಅನ್ಬೋದು, ಇಲ್ಲಾಂದರೆ ಮೆಕ್ಕೆಜೋಳದ ಬಜ್ಜಿ ಅಂತ ಕೂಡ ನಾವು ಹೇಳ್ಬೋದು. ನೋಡ್ಕೊಂಡು ಬರೋಣ, ಬನ್ನಿ ರೆಸಿಪಿ ಹೇಗಿದೆ ಅಂತ ನೋಡಿ. ನಾನು ಮಾರ್ಕೆಟಿಂದ ತಂದಂತಹ ಈ ಮೆಕ್ಕೆಜೋಳ ಈ ತೆನೆಗಳನ್ನು ಒಂದರಲ್ಲಿ ಎರಡು ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೇನೆ ಫ್ರೆಂಡ್ಸ್. ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಒಂದು ಚಾಕುದಿಂದ ನಾನು ಇದನ್ನು ಸರಿಯಾಗಿ ತುಂಬ ಹುಷಾರಾಗಿ ನೈಸಾಗಿ ಅದರ ಕಾಳುಗಳನ್ನು ಬೇರೆ ಬೇರೆಯಾಗಿ ಮಾಡ್ತಾ ಇದ್ದೇನೆ. ಈ ಮೆಕ್ಕೆಜೋಳದ ತೆನೆಗಳು ಎಳೆಯಾಗಿದ್ದರೆ ತುಂಬ ಚೆನ್ನಾಗಿರ್ತವೆ, ಅವು ಭಾಳ ಬಲ್ತಿದ್ರೆ ಕಾಳುಗಳು ಸರಿ ಇರಲ್ಲ. ಅದಕ್ಕೆ ನಾವು ಎಳೆ ಮೆಕ್ಕೆಜೋಳನ ತರಬೇಕು. ಆಗ ಈ ಎಲ್ಲ ಕಾಳುಗಳನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕಿದ್ದೇನೆ, ಮೆಕ್ಕೆಜೋಳದ ಕಾಳುಗಳು ಇವು. ನಂತರ ಮಿಕ್ಸಿಯಲ್ಲಿ ಹಾಕಿ ಒಂದು ಸಲ ಅದನ್ನು ಗ್ರೈಂಡರ್ ಮಾಡಿದೆ ನೋಡಿ, ಈ ಥರ ಅದು ಹಿಟ್ಟು ಥರ ಆಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿಬಿಟ್ಟು ಫಸ್ಟು ಒಂದು ಟೇಬಲ್ ಸ್ಪೂನ್ ನಾನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೇನೆ, ಮತ್ತು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ. ಹಾಗೆ ನಾವು ರುಚಿಗೆ ಬೇಕಾದಷ್ಟು ಬೆಳ್ಳುಳ್ಳಿ ಪೇಸ್ಟ್, ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೇನೆ, ಅದನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಸಿ ಖಾರವನ್ನು ಹಾಕಿದ್ದೇನೆ ಫ್ರೆಂಡ್ಸ್. ನಿಮಗೆ ಬೇಕಾದರೆ ಅಚ್ಚ ಖಾರದ ಪುಡಿಯನ್ನು ಕೂಡ ನೀವು ಹಾಕ್ಕೊಳ್ಳಿ. ನಂತರ ಕೊತ್ತಂಬರಿ ಸೊಪ್ಪು ಇದು, ಇದನ್ನು ಕೂಡ ನಾನು ಈ ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ದೇನೆ. ಆಮೇಲೆ ಒಂದು ಟೇಬಲ್ ಸ್ಪೂನು ಮೆಕ್ಕೆಜೋಳದ ಹಿಟ್ಟಿದು ಕಾರ್ನ್ ಹಿಟ್ಟು ಅಂತ ಕೂಡ ಹೇಳ್ತಾರೆ, ಇದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡಿದ್ದೇನೆ. ಅಂದರೆ ನಾವು ಮಾಡುವಂಥ ಬಜ್ಜಿ ಗರಿ ಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ಎಲ್ಲ ವಸ್ತುಗಳನ್ನು ಹಾಕಿದ ನಂತರ ನಾನು ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೆ ನೋಡಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಬಿಟ್ಟು ನಾವು ಅದನ್ನು ಹಾಗೆ ಇಡಬೇಕು. ನಂತರ ನಾವು ಗ್ಯಾಸ್ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆಯನ್ನು ಹಾಕಬೇಕು. ಅದು ಬಿಸಿಯಾಗಿರೋವರೆಗೂ ನಾವು ಈ ಹಿಟ್ಟನ್ನು ರೌಂಡ್ ರೌಂಡಾಗಿ ಚಿಕ್ಕ ಚಿಕ್ಕದಾಗಿ ಬಜ್ಜಿ ಮಾಡಿ ಕಾದಂಥ ಎಣ್ಣೆಯಲ್ಲಿ ಹಾಕಬೇಕು. ಇದು ನೋಡಿ ನಾನು ಬಜ್ಜಿ ಮಾಡ್ತಾ ಇದ್ದೇನೆ, ಮೆಕ್ಕೆಜೋಳದ ಬಜ್ಜಿ ಅಂತ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆಲ್ಲ ಕೊಡಿ, ತುಂಬ ಇಷ್ಟಪಡ್ತಾರೆ. ಸಾಯಂಕಾಲ ನಾವು ಟೀ ಒಂದಿಗೆ ಸೇವಿಸ್ಬೋದು. ಮತ್ತು ಕರಿಯುವಾಗ ಬಜ್ಜಿಯನ್ನು ಸರಿಯಾಗಿ ಕರಿಬೇಕು, ಕಂದು ಕಲರ್ ಬರಬೇಕದು, ಕಂದು ಬಣ್ಣ ಆಗಬೇಕು. ಆ ರೀತಿ ಸರಿಯಾಗಿ ಕರೆದ ನಂತರನೇ ಅದು ರುಚಿಯಾಗಿರುತ್ತೆ. ಈಗ ನೋಡಿ ನಾನು ಬಜ್ಜಿ ಮಾಡಿದ್ದೇನೆ, ಮೆಕ್ಕೆಜೋಳದ ಬಜ್ಜಿ. ಇದನ್ನು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿದ್ದೇನೆ, ಟಿಶ್ಯೂ ಪೇಪರಲ್ಲಿ ಹಾಕಿದರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ, ಅದು ಜಾಸ್ತಿ ಎಣ್ಣೆ ಇರಲ್ಲ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಧನ್ಯವಾದಗಳು.